ಕುಂತಿದೇವಿ ಪ್ರಾರ್ಥನೆ ಮಾಡುವಾಗ ಶ್ರೀಮದ್ ಭಾಗವತದಲ್ಲಿ ಒಂದು ಚಿಂತನೆಯನ್ನು ಕೃಷ್ಣನ ಮುಂದೆ ಇಡುತ್ತಾನೆ. ಕೃಷ್ಣದೇವರು ಕುಂತಿದೇವಿಯ ಮುಂಭಾಗದಲ್ಲಿದ್ದಾರೆ. ಕುಂತಿದೇವಿ ದೇವರತ್ರ ಏನು ಬೇಕಾದರೂ ಕೇಳಬಹುದು. ನಮ್ದು ಕ್ರಮ ಹಾಗೆ, ಯಾರಾದರೂ ಕೊಡೋರಿದ್ರೆ ಏನು ಕೊಡಿ ಕೊಡಿ ಕೇಳಿ ಅಂತ ನಾವು ಕೇಳ್ತೇವೆ. ಕುಂತಿದೇವಿ ಏನು ಬೇಕಾದರೂ ಕೇಳಬಹುದಿತ್ತು. ಅವಳು ಏನು ಹೇಳ್ತಾಳೆ ಅಂತಂದ್ರೆ, ಕೇಳುವುದು ಬಿಟ್ಟು ದೇವರನ್ನೇ ಸ್ತೋತ್ರ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಭಗವಂತನನ್ನು ನೋಡಿದಾಗ, ಭಗವಂತನ ಆ ದಿವ್ಯ ಸಾಮರ್ಥ್ಯವನ್ನು ಕಂಡಾಗ, ದೇವರು ಮಾಡಿದ ಉಪಕಾರ ಮರೀಲಿಕ್ಕಾಗದೇ ಇದ್ದದ್ದನ್ನು ಚಿಂತನೆ ಮಾಡಿದಾಗ, ದೇವರನ್ನು ಬಿಟ್ಟು ಮತ್ತೆ ಏನೂ ನೆನಪಾಗಲಿಲ್ಲ ಅಂತ ಎಷ್ಟು ಹೇಳ್ತಾಳೆ ಕುಂತಿ ಅಂತಂದ್ರೆ, ಅವಳು ಹೇಳ್ತಾಳೆ ವನವಾಸ ಕೃಚ್ಛ್ರತಃ ಅಸಸಭಾಯ. ಅವಳು ಹೇಳ್ತಾಳೆ ಎಷ್ಟು ನಮಗೆ ಕಷ್ಟ ಬಂತು, ನಮ್ಮನ್ನು ಯಾರು ರಕ್ಷಣೆ ಮಾಡಿದರು. ಸಾಮಾನ್ಯವಾಗಿ ದೇವರು ಮಾಡಿದ ಉಪಕಾರ ಇದೆ, ಅದನ್ನು ಹೇಳಬಹುದಿತ್ತು. ದೇವರು ಮಾಡಿದ ಉಪಕಾರ ಅವಳು ಹೇಳೋದಿಲ್ಲ. ದೇವರು ಯಾವುದು ಮಾಡಲಿಲ್ಲ ಅದನ್ನೆಲ್ಲ ಹೇಳ್ತಾಳೆ. ಅವಳು ಏನು ಹೇಳ್ತಾಳೆ ಅಂತಂದರೆ, ಈ ಅರಗಿನ ಮನೆಯಲ್ಲಿ ಬೆಂಕಿ ಕೊಟ್ಟು ದುರ್ಯೋಧನಾದಿಗಳು, ಆಗ ಯಾರು ರಕ್ಷಣೆ ಮಾಡಿದರು ನಮ್ಮನ್ನು? ಅಸಸಭಾಯ, ಆ ಕೆಟ್ಟ ದ್ಯೂತ ಸಭೆ, ಅದರ ನಮ್ಮನ್ನು ಯಾರು ರಕ್ಷಣೆ ಮಾಡಿದರು? ಅಸಸಭಾಯ ವನವಾಸ ಕೃಚ್ಛ್ರತಃ, ಆ ಕಾಡಿಗೆ ಹೋಗಿದ್ದೇವೆ. ಎಷ್ಟು ಕಷ್ಟ, ಎಷ್ಟು ಕಷ್ಟ. ದುರ್ಯೋಧನ ಅಲ್ಲಿಗೂ ಜನ ಕಳಿಸಿದ್ದಾನೆ ಯುದ್ಧದಲ್ಲಿ. ಮೃದೇ ಮೃದೇ ಅಭಿರಕ್ಷಿತ ಹರೇ, ಅಲ್ಲಿ ಎಲ್ಲ ಕಡೆ ರಕ್ಷಣೆ ಮಾಡಿದ್ದು ನೀನು ಅಂತ ಕುಂತಿದೇವಿ ಹೇಳ್ತಾಳೆ. ನಿಜವಾಗಿ ಅರಗಿನ ಮನೆಯಲ್ಲಿ ಕೃಷ್ಣ ಬರಲಿಲ್ಲ ರಕ್ಷಣೆ ಮಾಡಲಿಕ್ಕೆ. ಅದೇ ರೀತಿಯಾಗಿ ವನವಾಸಕ್ಕಿರುವಾಗ ಜಸ್ಟ್ ವಿಸಿಟ್ ಕೊಟ್ಟರು ಅದಷ್ಟೇ ಹೊರತು 12 ವರ್ಷ ಅವರೊಟ್ಟಿಗೆ ಇರಲೇ ಇಲ್ಲ ಭಗವಂತ. 13 ವರ್ಷದಲ್ಲಿ ಅಜ್ಞಾತವಾಸದಲ್ಲಿ ಬರಲೇ ಇಲ್ಲ. ಆದರೆ ಕುಂತಿ ಹೇಳ್ತಾಳೆ ಎಲ್ಲ ಕಡೆ ನೀನೇ ರಕ್ಷಣೆ ಮಾಡಿದ್ದು, ಅರಗಿನ ಮನೆಯಲ್ಲಿ ಕೃಷ್ಣ ಎಲ್ಲಿ ರಕ್ಷಣೆ ಮಾಡಿದ್ದಾನೆ, ಕಾಡಿನಲ್ಲಿರುವಾಗ ಭಗವಂತ ಹೇಗೆ ರಕ್ಷಣೆ ಮಾಡಿದ? ಇದು ಕುಂತಿಯ ಚಿಂತನೆ. ಯಾಕಂದರೆ ಅರಗಿನ ಮನೆಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ದುರ್ಯೋಧನ ಕೊಟ್ಟ ವಿಷದ ಅನ್ನ ಅದರಿಂದ ರಕ್ಷಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ರಕ್ಷಣೆ ಮಾಡಿದ್ದು ಭೀಮಸೇನ ದೇವರು ಇರಬಹುದು, ಆದರೆ ಕುಂತಿ ಹೇಳೋದು ಭೀಮ ಅಲ್ಲ, ನೀನೇ ರಕ್ಷಣೆ ಮಾಡಿದ್ದು. ಇದು ಕುಂತಿಯ ಚಿಂತನೆ ಅಂದರೆ ಇಷ್ಟು. ನಾವು ದೇವರು ಮಾಡಿದ್ದನ್ನು ದೇವರು ಮಾಡಿದ್ದು ಅಂತ ಒಪ್ಪಲಿಕ್ಕೆ ತಯಾರಿಲ್ಲ. ದೇವರು ಮಾಡಿದ್ದಾನೆ ಅಂತ ಗೊತ್ತಾಗದಿದ್ದದ್ದನ್ನು ದೇವರು ಮಾಡಿದ್ದು ಅಂತ ಒಪ್ಪಲಿಕ್ಕೆ ತಯಾರಿರ್ತೇವ? ಕುಂತಿ ಹೇಳುವುದು ಅಷ್ಟೇ, ನರತೆ ತತ್ಕ್ರಿಯತೆ ಕಿಂಚನಾರೆ. ಯಾವುದೂ ದೇವರಿಲ್ಲದೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಕಣ್ಣಿನ ರೆಪ್ಪೆ ಮುಚ್ಚಬೇಕಾದ್ರೆ ದೇವರು ಬೇಕು, ನಮ್ಗೆ ಗೊತ್ತಾಗುವುದಿಲ್ಲ. ಎಲ್ಲವೂ ಭಗವಂತ ಮಾಡಿದ್ದು ಅನ್ನುವ ಅನುಸಂಧಾನ ಅದು ಕುಂತಿತ್ತು. ಅಂದರೆ ಎಷ್ಟು ಒಳ್ಳೆಯ ಚೇತನ ಅದು, ಆ ಒಳ್ಳೆಯ ಚೇತನ ಅಂತಂದರೆ ಅಷ್ಟು ಪ್ರಾರ್ಥನೆ. ಶ್ರೀಮದ್ ಭಾಗವತದಲ್ಲಿ ನಮಗೆ ಕೊಟ್ಟಿರತಕ್ಕಂತಹ ಚಿಂತನೆ, ಒಬ್ಬ ಹೆಣ್ಮಗಳು ನಮ್ಮ ದೃಷ್ಟಿಯಲ್ಲಿ ಏನು ಅಧ್ಯಯನ ಮಾಡಿದ್ದವಳು, ಆದರೆ ಅವಳ ಜೀವ ಚೈತನ್ಯ ಎಷ್ಟು ಪಕ್ವ, ದೇವರ ವಿಶೇಷವಾದ ಅನುಭವ ಪಡೆದವಳು. ಅವಳ ಪ್ರಾರ್ಥನೆ ಆಗಿದೆ, ಏನಾದರೂ ದೇವರು ಮಾಡಿದ್ದು, ದೇವರಿಲ್ಲದೆ ನಮ್ಮಿಂದ ಏನೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಳಗೆ ಅಂತರ್ಯಾಮಿಯಾಗಿ ಕೂತು ನಮ್ಮಿಂದ ಎಲ್ಲ ಇಂದ್ರಿಯದಲ್ಲಿ ಕೂತು ಆ ಜ್ಞಾನವನ್ನು ಉಂಟು ಮಾಡಿಕೊಟ್ಟು ನಮ್ಮಿಂದ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ. ಈ ಅನುಸಂಧಾನ ದೇವರ ಮುಂದೆ ನಾವು ನಿವೇದಿಸಿಕೊಡಬೇಕು. ಆವಾಗಲೇ ಭಗವಂತ ಬರ್ತಾನೆ. ಕುಂತಿಯ ಮುಂದೆ ಭಗವಂತ ಬಂದು ನಿಂತದ್ದು ಅವಳು ಮಹಾಜ್ಞಾನಿ, ಆದ್ದರಿಂದಲೇ ಭಗವಂತ ಬಂದು ನಿಂತ. ಹಾಗಾಗಿ ಕುಂತಿ ಎಲ್ಲಿಯೂ ಕುಂಟಿದವಳಲ್ಲ, ಎಲ್ಲ ಕಡೆ ಚೆನ್ನಾಗಿ ನಡೆದವು. ಅದಕ್ಕೆ ಅಂತಹ ಬಂಗಾರದಂತಹ ಪುತ್ರರತ್ನವನ್ನು ಭಗವಂತ ಕರುಣಿಸಿದ, ಅವರ ಮೂಲಕ ಸಾಧನೆ ನಡೆಸಿದ, ಅದೆಲ್ಲ ಪುಣ್ಯ ಕುಂತಿಗೆ. ಇದನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಜೀವನದಲ್ಲಿ ಭಗವಂತ ನಮಗೆ ಎಲ್ಲವನ್ನು ಕರುಣಿಸ್ತಾನೆ. ಒಳ್ಳೆಯ ಸಾಧನೆ ಮಾಡಿದ್ದೇವೆ ವಿಶೇಷವಾಗಿ.